हाई स्नेहितरे वेलकम टू द स्मार्ट टेकिंग कन्नड स्नेहितरे इवत्तिन ई ओंदु वीडियोदल्ली नानु निमगे नीवु ओंदु सीएससी सेंटर अन्नु ओपन माड्ता इद्दीरा अंद्रे निमगे ओंदु सीएससी ऐडी अन्नोदु ओपन बेकागुत्ते ई ओंदु सीएससी ऐडी अन्नु नीवु याव रीतियागि पडेयबहुदु अंत वीडियोदल्ली हेळ्ता इद्दीनि अंद्रे नीवु ई सीएससी सेंटर ऐडी अन्नु निमगे पडेयबेकाद्रे नीवु मोदलागि ओंदु टीसी एग्जाम अन्नोदु बरेयबेकागुत्ते ई ओंदु टीसी एग्जाम अन्नु नीवु याव रीतियागि अप्लाई माडोदु अंत नानु ई ओंदु वीडियोदल्ली हेळ्ता इद्दीनि ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸ್ನೇಹಿತರೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನೀವು ಕ್ರೋಮ್ ಅಥವಾ ಯಾವುದಾದ್ರು ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೀವು ಸಿ ಎಸ್ ಸಿ ಅಂತ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಸರ್ಚ್ ಬಾರ್ನಲ್ಲಿ ಸಿ ಎಸ್ ಸಿ ಅಂತ ಟೈಪ್ ಮಾಡ್ಕೊಳ್ಳಿ ಈಗ ಸಿ ಎಚ್ ಅಂತ ಟೈಪ್ ಮಾಡ್ತೀನಿ ಟೈಪ್ ಮಾಡಿ ನಂತರ ಎಂಟ್ರಿ ಕೊಡಿ ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ಬೋದು ಡಿಜಿಟಲ್ ಸೇವಾ ಸಿ ಎಸ್ ಸಿ ಲಾಗಿನ್ನು ಮತ್ತೊಳ್ಳಿ ಇಲ್ಲಿ ಸಿ ಎಸ್ ಸಿ ಅಂತ ಬರ್ತಾ ಇದೆ ಕೆಳಗೆ ನಿಮಗೆ ಸಿ ಎಸ್ ಸಿ ಇ ಗೌರ್ಮೆಂಟ್ ವೆಬ್ಸೈಟ್ ಅನ್ನೋದು ಬರ್ತಾ ಇದೆ ಇಲ್ಲಿ ಕೆಳಗೆ ನೋಡ್ಬೋದು ನೀವು ಈ ಒಂದು ಸಿ ಎಸ್ ಸಿ ಇ ಗೌರ್ಮೆಂಟ್ ವೆಬ್ಸೈಟ್ ಏನಿದೆಲ್ಲ ಇದ್ರ ಮೇಲೆ ಒಮ್ಮೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾದ ಪೇಜಲ್ಲಿ ಓಪನ್ ಆಗುತ್ತೆ ನೋಡಿ ಇಲ್ಲಿ ನೋಡ್ಬೋದು ನೀವು ವಿ ಎಲ್ ಇ ರಿಜಿಸ್ಟ್ರೇಷನ್ನು ರೂರಲ್ ಎಂಟರ್ಪ್ರಿನರ್ಶಿಪ್ಪು ಯು ಕ್ರೆಡೆನ್ಶಿಯಲ್ಸ್ಗಳು ಮತ್ತು ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ನಾಲ್ಕು ಆಪ್ಷನ್ ನಿಮಗೆ ಬರುತ್ತೆ ಇಲ್ಲಿ ನೀವು ಏನು ಮಾಡ್ಕಪ್ಪ ಅಂದ್ರಿ ಇಲ್ಲಿ ತ್ರೀ ಡಾಟ್ಸ್ ಲೈನ್ ಇದೆ ನೋಡಿ ಈ ತ್ರೀ ಡಾಟ್ಸ್ ಲೈನ್ ಮೇಲೆ ನೀವು ಒಮ್ಮೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಿಮಗೆ ನೆಕ್ಸ್ಟ್ ಈ ರೀತಿ ಬರುತ್ತೆ ಇಲ್ಲಿ ಅಪ್ಲೈ ಅಂತ ಒಂದು ಆಪ್ಷನ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಈ ಒಂದು ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ನು ಸ್ಟೇಟಸ್ ಚೆಕ್ಕು ಅಪ್ಡೇಟ್ ಯು ಐ ಡಿ ಟೋಕನ್ನು ಮತ್ತು ಟಿ ಸಿ ಸರ್ಟಿಫಿಕೇಟ್ ಅಂತ ಮೂರು ಆಪ್ಷನ್ಸ್ ಇದೆ ಇಲ್ಲಿ ನೀವು ಏನು ಮಾಡಪ್ಪ ಅಂದರೆ ಟಿ ಸಿ ಸರ್ಟಿಫಿಕೇಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ರೀತಿ ಅನ್ನೋದು ಬರುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಟೆಲಿ ಎಂಟರ್ಪ್ರಿನರಿ ಕೋರ್ಸ್ ಅಂತೇಳಿ ತೋರಿಸ್ತಾ ಇದೆ ಟಿ ಇ ಸಿ ಅಂದರೆ ಏನಂತ ಇಲ್ಲಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಈ ರೀತಿಯಾದ ಪೇಜ್ ಇಲ್ಲಿ ಬರುತ್ತೆ ನೋಡ್ಬೋದು ನೀವು ಇಲ್ಲಿ ನೀವು ಈಗ ಏನು ಮಾಡಪ್ಪ ಅಂದರೆ ಲಾಗಿನ್ ವಿತ್ ಅಸ್ ಅಂತ ಒಂದು ಆಪ್ಷನ್ಸ್ ಇದೆ ನೋಡ್ಬೋದು ನೀವು ಈ ಲಾಗಿನ್ ವಿತ್ ಅಸ್ ಏನಿದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಒಂದು ಪೇಜಲ್ಲಿ ಓಪನ್ ಆಗುತ್ತೆ ಲಾಗಿನ್ ಟು ಪೋರ್ಟಲ್ ಅಂತೇಳಿ ಆಪ್ಷನ್ಸ್ ಇದೆ ನೋಡ್ಬೋದು ಇಲ್ಲಿ ಇಲ್ಲಿ ನೀವು ಕೆಳಗೆ ನೋಡಿದರೆ ಇಲ್ಲಿ ನೋಡ್ಬೋದು ಟೆಲಿ ಎಂಟರ್ಪ್ರಿನರ್ ಕೋರ್ಸ್ ಟಿ ಸಿ ಅಂದರೆ ಲಾಗಿನ್ ವಿತ್ ಸಿ ಎಸ್ ಕನೆಕ್ಟ್ ಆಗ್ತಿದೆ ಮತ್ತು ಇದಕ್ಕಡೆ ಸರ್ಟಿಫಿಕೇಟ್ ಕೋರ್ಸ್ ಇನ್ ಎಂಟರ್ಪ್ರಿನರ್ಶಿಪ್ ಸಿ ಸಿ ಅಂತ ಏನಿದೆಲ್ಲ ಇಲ್ಲಿ ನೀವು ಲಾಗಿನ್ ರಿಜಿಸ್ಟರ್ ಎರಡು ಆಪ್ಷನ್ಸ್ ಇದೆ ನೀವು ಈಗ ಹೊಸದಾಗಿ ರಿಜಿಸ್ಟರ್ ಮಾಡ್ತಾ ಇದರಿಂದ ನೀವು ರಿಜಿಸ್ಟರ್ ಅಂತ ಕೊಡಬೇಕಾಗತ್ತೆ ಈಗ ನಾನು ರಿಜಿಸ್ಟರ್ ಮೇಲೆ ಓಕೆ ಮಾಡ್ತೀನಿ ಇಲ್ಲಿ ನೋಡಿ ರಿಜಿಸ್ಟರ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಲ್ಲಿ ಓಪನ್ ಆಗುತ್ತೆ ನೋಡ್ಬೋದು ರಿಜಿಸ್ಟರ್ ನ್ಯೂ ಯೂಸರ್ ಅಂತೇಳಿ ಬರುತ್ತೆ ಇಲ್ಲಿ ನಿಮ್ಮ ನೇಮನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ ಅದು ಆ್ಯಸ್ ಪರ್ ಗೌರ್ಮೆಂಟ್ ಐ ಡಿ ಪ್ರೂಫ್ ಅಂದರೆ ನೀವು ಯಾವೊಂದು ಐ ಡಿ ಇರುತ್ತಲ್ಲ ಆ ಒಂದು ಐ ಡಿ ಪ್ರಕಾರ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಯಾವುದೇ ಒಂದು ಐ ಡಿ ಇರ್ಬೋದು ಅದರಲ್ಲಿ ನಿಮ್ಮ ನೇಮ್ ಯಾವ ರೀತಿ ಇದೆಯಲ್ಲ ಅದರಲ್ಲಿ ಅದೇ ರೀತಿ ಇಲ್ಲಿ ನೀವು ಫಿಲ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೋಬೇಕು ಇಲ್ಲಿ ನಿಮ್ಮ ವ್ಯಾಲಿಡ್ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ಥರ್ಡ್ ಒನ್ ಬಂದುಬಿಟ್ಟು ಇಲ್ಲಿ ನಿಮ್ಮ ಒಂದು ವ್ಯಾಲಿಡ್ ಇಮೇಲ್ ಐ ಡಿಯನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ ನೀವು ಒಂದು ಈಗ ಪ್ರೆಸೆಂಟ್ ಯೂಸ್ ಮಾಡೋ ಇಮೇಲ್ ಐ ಡಿ ಆಗ್ಬೋದು ಇಲ್ಲಾಂದರೆ ನೀವು ಇದೊಂದು ಸಿ ಎಸ್ ಐ ಡಿಗೆ ಒಂದು ಸಪ್ರೇಟ್ ಇಮೇಲ್ ಐ ಡಿ ಕೂಡ ನೀವು ಕ್ರಿಯೇಟ್ ಮಾಡಿ ಇಲ್ಲಿ ಆ್ಯಡ್ ಮಾಡ್ಬೋದು ಒಂದು ಇಮೇಲ್ ಐ ಡಿ ಅನ್ನೋದು ಇರಬೇಕಾಗತ್ತೆ ಮತ್ತು ಇಲ್ಲಿ ಫಾದರ್ ಅಥವಾ ಮದರ್ ನೇಮನ್ನು ಎಂಟರ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಈ ಸ್ಟೇಟ್ ಅಂದರೆ ನೀವು ಒಂದು ಯಾವುದು ಸ್ಟೇಟ್ ಇದೆ ಕರ್ನಾಟಕ ಸ್ಟೇಟ್ ಇದ್ದರಿಂದ ಇಲ್ಲಿ ನೀವು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಬರುತ್ತೆ ಆ ಒಂದು ಡಿಸ್ಟ್ರಿಕ್ಟನ್ನು ಕೆಳಗೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಬಂದು ಇಲ್ಲಿ ನೀವು ಜೆಂಡರನ್ನು ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಆ್ಯಸ್ ಪರ್ ಗೌರ್ಮೆಂಟ್ ಐಡಿಯಲ್ಲಿ ಇರುವಂತೆ ನಿಮ್ಮ ಒಂದು ಜೆಂಡರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಮೇಲ್ ಫಿಮೇಲ್ ಆರ್ ಅದರ್ಸ್ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೋಬೇಕು ನೆಕ್ಸ್ಟ್ ಆ್ಯಸ್ ಪರ್ ಗೌರ್ಮೆಂಟ್ ಐಡಿನೇ ಅದು ಇಲ್ಲಿ ಒಂದು ನಿಮ್ಮ ಒಂದು ಯಾವ ಒಂದು ಡೇಟ್ ಆಫ್ ಬರ್ತ್ ಇದೆ ನೋಡಿ ಆ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ ನಾನು ಈಗ ರ್ಯಾಂಡಮ್ ಆಗಿ ಒಂದು ನಂಬರನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ ಈ ರೀತಿಯಾಗಿ ನೀವು ಡಿ ಡಿ ಅಂದರೆ ಏನಿದೆಲ್ಲ ಡೇಟು ಇಲ್ಲಿ ನೀವು ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ಕೆಲವೊಂದಿಷ್ಟು ಡೇಟ್ಗಳನ್ನು ತೋರಿಸ್ತಿದ್ದೆ ಇದು ಪಾಪಪ್ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಸ್ಕ್ರೀನ್ಶಾಟಲ್ಲಿ ಈ ರೀತಿ ಬರ್ತಾ ಇದೆ ಇದು ಇಲ್ಲಿ ನಾನು ನೋಡ್ತಾ ಇದ್ದರೆ ಒಂದು ಮೂರು ಎರಡು ಸಾವಿರ ಒಂದನ್ನು ಸೆಲೆಕ್ಟ್ ಮಾಡಿದ್ದೀನಿ ಈ ರೀತಿಯಾಗಿ ಇದು ನೀವು ಕ್ಯಾಲೆಂಡ್ರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನೆಕ್ಸ್ಟ್ ನಿಮ್ಮ ಅಡ್ರೆಸ್ ಪ್ರೂಫ್ ಅನ್ನೋದು ಇಲ್ಲಿ ಕೊಡಬೇಕಾಗತ್ತೆ ಇಲ್ಲಿ ನಿಮ್ಮ ಅಡ್ರೆಸ್ ಪ್ರೂಫ್ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ಒಂದು ಪ್ರೂಫ್ ಇದೆ ನೋಡಿ ಅಥವಾ ನೀವು ಯಾವುದೋ ಒಂದು ಐಡಿಯನ್ನು ಕೊಟ್ಟಿರ್ತಿಲ್ಲ ಅದರಲ್ಲಿ ಇದ್ದಂತೆ ಪ್ರೂಫನ್ನು ಇಲ್ಲಿ ಕೊಡಿ ಮತ್ತು ನೆಕ್ಸ್ಟ್ ನಿಮ್ಮ ಇಲ್ಲಿ ಫೋಟೋ ಅಪ್ಲೋಡ್ ಸ್ಟೂಡೆಂಟ್ ಫೋಟೋ ಅದು 50 KBಗಿಂತ
कमी इरबेकु नोडि मैक्सिमम 50 के बी इद्रे नडेयुत्ते 50 के बी अंत कड़मे इरबेकु निम्म ओंदु इमेज अन्नु इल्ली नीवु अपलोड माडबेकागुत्ते नीट आगि नोडिकोंडु इल्ली निम्म इमेज अन्नु अपलोड माडिकोळ्ळि नेक्स्ट इल्ली ओंदु कैप्चा इदे नोडि AF9EA4 अंत हेळि ई ओंदु कैप्चा अन्नु इल्ली कैप्चा कोड अंत इदल्ल ಇಲ್ಲಿ ನೀವು ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಸಬ್ಮಿಟ್ ಅನ್ನೋದು ಕೊಡಬೇಕಾಗುತ್ತೆ ನಾನು ಈಗ ಇದನ್ನು ಎಲ್ಲವನ್ನು ಎಂಟರ್ ಮಾಡ್ಕೊಂಡಿದ್ದೀನಿ ಒಂದು ಯಾವ ರೀತಿಯಾಗಿ ನೀವು ಫಿಲ್ ಮಾಡ್ಕೋದು ಅಂತ ಹೇಳಿದನಲ್ಲ ಆ ರೀತಿಯಾಗಿ ನಾನು ಇಲ್ಲಿ ಎಲ್ಲವನ್ನು ಫಿಲ್ ಮಾಡ್ಕೊಂಡು ಈಗ ಸಬ್ಮಿಟ್ ಅನ್ನೋದು ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ ಈ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ CSE EU ಗವರ್ನಮೆಂಟ್ಸ್ ಸರ್ವಿಸ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ ಇಲ್ಲಿ ಪೇಮೆಂಟ್ ಇನ್ಫಾರ್ಮೇಷನ್ ಕೊಡಬಹುದು ನೋಡಬಹುದು ನೀವು ಇಲ್ಲಿ ಆರ್ಡರ್ ಡೀಟೇಲ್ಸ್ ಅಂತ ತೋರಿಸ್ತಾ ಇದೆ ಅಂದ್ರೆ ನೀವು ಎಷ್ಟು ಒಂದು ಅಮೌಂಟ್ ನೀವು ಇಲ್ಲಿ ಪೇಡ್ ಮಾಡಬೇಕು ಅನ್ನೋದು ಅಂದ್ರೆ ಇಲ್ಲಿ 1479 ರೂಪಾಯಿ .76 ಪೈಸೆ ಅನ್ನೋದು ನೀವು ಇಲ್ಲಿ ಪೇ ಮಾಡಬೇಕಾಗಿರುತ್ತೆ ಇಲ್ಲಿ ನೀವು ಯಾವ ಯಾವ ರೀತಿ ಪೇ ಮಾಡಬಹುದು ಅಂದ್ರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಇದೆ ಮತ್ತು UPI ಇದೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಸೆಲೆಕ್ಟ್ ಮಾಡಿದ ನಂತರ ನೀವು ಕಾರ್ಡ್ ನಂಬರ್ ಮಂತು ಏರು ಮತ್ತು CVV ಕೋಡ್ ಅನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ CVV ಕೋಡ್ ಅಂದ್ರೆ ನಿಮ್ಮ ಒಂದು ಕಾರ್ಡ್ ಹಿಂದಗಡೆ ಅಂದ್ರೆ 3 ಡಿಜಿಟ್ ಒಂದು ನಂಬರ್ ಇರುತ್ತೆ ಆ ಒಂದು ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಕಾರ್ಡ್ ನಂಬರ್ ಮಂತು ಏರು ಇಲ್ಲಿ CVV ನಂಬರ್ ಅಂತ ಇರುತ್ತಲ್ಲ ಅದನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಡೆಬಿಟ್ ಕಾರ್ಡ್ ನೀವು ಇದೇ ರೀತಿ ಬರುತ್ತೆ ಅದು ನೀವು ನೆಟ್ ಬ್ಯಾಂಕಿಂಗ್ ಕೂಡ ಯೂಸ್ ಮಾಡಬಹುದು ನಾನು ಈಗ UPI ಅನ್ನು ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ತೋರಿಸುತ್ತೆ ಬೀಮ್ UPI ಫೋನ್ ಪೇ ಗೂಗಲ್ ಪೇ Paytm WhatsApp ಅದರ UPI ಅಂತ ತೋರಿಸ್ತಾ ಇದೆ ಇಲ್ಲಿ ನಾನು ಗೂಗಲ್ ಪೇ ಅನ್ನು ಸೆಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟ್ ಇಲ್ಲಿ ಎಂಟರ್ UPI ಐಡಿ ಅಂತ ಬರುತ್ತೆ ನಿಮ್ಮ ಒಂದು ಗೂಗಲ್ ಪೇನಲ್ಲಿ ನಿಮ್ಮ UPI ಐಡಿ ಇರುತ್ತೆ ನೋಡಿ ಆ ಒಂದು UPI ಐಡಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಎಂಟರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕೆಳಗೆ ಎಂಟರ್ ಯುವರ್ UPI ಐಡಿ ಇದೆ ನೋಡಿ ಇಲ್ಲಿ ನಿಮ್ಮ ಗೂಗಲ್ ಪೇನಲ್ಲಿ ಇರುವಂಥ UPI ಐಡಿಯನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ ಎಂಟರ್ ಮಾಡ್ಕೊಂಡು ನೀವು ಮೇಕ್ ಪೇಮೆಂಟ್ ಇದೆಯಲ್ಲ ಈ ಒಂದು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಒಂದು ಬರುತ್ತೆ ಇಲ್ಲಿ ಪ್ಲೀಸ್ ಆಥರೈಸ್ಡ್ ಪೇಮೆಂಟ್ ಅಂತ ಬರುತ್ತೆ ಇಲ್ಲಿ ನೀವು ಏನು ಮಾಡ್ಬೇಕು ಅಂದ್ರೆ ಈಗ ನಿಮ್ಮ ಗೂಗಲ್ ಪೇ ಏನು ನಿಮ್ಮ ಫೋನಲ್ಲಿ ಯೂಸ್ ಮಾಡ್ತಾ ಇರ್ತೀರಲ್ಲ ಅದಕ್ಕೆ ಒಂದು ಮೆಸೇಜ್ ಬರುತ್ತೆ ಈಗ ನಿಮ್ಮ ಗೂಗಲ್ ಪೇ ಅನ್ನು ಓಪನ್ ಮಾಡ್ಕೊಂಡು ಅಲ್ಲಿ ನೀವು ಪೇಮೆಂಟ್ ಅನ್ನು ಮಾಡಬೇಕಾಗುತ್ತೆ ಪೇಮೆಂಟ್ ಮಾಡಿದ ನಂತರ ಇಲ್ಲಿ ಸಕ್ಸೆಸ್ ಅಂತ ಬರುತ್ತೆ ಈ ಒಂದು 5 ನಿಮಿಷಗಳ ಕಾಲ ನಿಮಗೆ ಟೈಮ್ ಇರುತ್ತೆ ನೀವು ಪೇಮೆಂಟ್ ಮಾಡಿದ ನಂತರ ಈ ರೀತಿ ಬರುತ್ತೆ ನೋಡಿ ಇಲ್ಲಿ ನೀವು ಈಗ ನೋಡಬಹುದು ಈ ರೀತಿಯಾಗಿ ಇದು ಲಾಗಿನ್ ಪೇಜ್ಗೆ ಡೈರೆಕ್ಟ್ ಆಗಿ ಬರೆದು ಬಿಡುತ್ತೆ ನಿಮ್ಮ ಒಂದು ಪೇಮೆಂಟ್ ಆದರೆ ಈಗ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಒಂದು ಲಾಗಿನ್ ಅಂತ ಇದೆಯಲ್ಲ ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಪೇಮೆಂಟ್ ಆದ ನಂತರ ನಿಮ್ಮ ಮೊಬೈಲ್ ಮತ್ತು ಜಿಮೇಲ್ಗೆ ಒಂದು ಪಾಸ್ವರ್ಡು ಮತ್ತು ನಿಮ್ಮ ಒಂದು CSE ID ಅನ್ನೋದು ಬರುತ್ತೆ ಈಗ ನೀವು CSE ID ಬಳಿ ನೀವು ಲಾಗಿನ್ ಮಾಡುವಾಗಿಲ್ಲ ಅಂದರೆ ಇಲ್ಲಿ ನೀವು TEC ಸರ್ಟಿಫಿಕೇಟ್ ಲಾಗಿನ್ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವಂಥ ಒಂದು ಅಂದರೆ User ID ಮತ್ತು ಪಾಸ್ವರ್ಡ್ ಅನ್ನೋದು ಬರುತ್ತೆ ಈ ಒಂದು User ID ಪಾಸ್ವರ್ಡ್ ಅನ್ನು ಹಾಕಿ ಇಲ್ಲಿ ನೀವು ಲಾಗಿನ್ ಕೂಡ ಮಾಡ್ಕೋಬೇಕಾಗುತ್ತೆ ಈಗ ನಾನು User ID ಎಂಟರ್ ಮಾಡ್ಕೋತೀನಿ ನೆಕ್ಸ್ಟ್ ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ಕೊಡ್ತೀನಿ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಒಂದು CSE ಅಕಾಡೆಮಿದು ಒಂದು ಸ್ಕೋರ್ಸ್ ಪೇಜ್ ಅನ್ನೋದು ಇಲ್ಲಿ TEC ಸರ್ಟಿಫಿಕೇಟ್ದು ಓಪನ್ ಆಗುತ್ತೆ ಇಲ್ಲಿ ನೀವು ಕೆಲವೊಂದಿಟ್ಟು ಸ್ಕೋರ್ಸ್ಗಳನ್ನು ಓದಬೇಕಾಗುತ್ತೆ ಮತ್ತು ಇಲ್ಲಿ ವಿಡಿಯೋಗಳಿದೆ ಅದನ್ನು ವಿಡಿಯೋವನ್ನು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಎಕ್ಸಾಮ್ ಅನ್ನೋದು ಬರಿಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಡ್ಯಾಶ್ಬೋರ್ಡ್ ಇದೆ ಕೆಳಗೆ ಲರ್ನು ಮತ್ತು ಅಸೈನ್ಮೆಂಟ್ ಅಂತ ಮೂರು ಆಪ್ಷನ್ಸ್ ಇದೆ
ಇಲ್ಲಿ ನಿಮ್ಮ ನೇಮು ನಿಮ್ಮ ಯೂಸರ್ ಐ ಡಿ ಎಲ್ಲ ತೋರಿಸುತ್ತಾ ಇರುತ್ತೆ. ನೀವು ಒಂದು ಯಾವೊಂದು ಲ್ಯಾಂಗ್ವೇಜ್ ಇದೆ ನೋಡಿ ಆ ಒಂದು ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು, ಹಿಂದಿ ಅಥವಾ ಇಂಗ್ಲೀಷ್ ಎರಡೇ ಇರೋದು. ಈಗ ನೀವು ನೋಡ್ತಾ ಇದ್ದಾರಲ್ಲ ಇದು ಡ್ಯಾಶ್ಬೋರ್ಡು, ಇದು ಕೆಳಗೆ ಲರ್ನ್ ಅಂತ ಆಪ್ಷನ್ಸ್ ಇದೆ, ಇಲ್ಲಿ ನೋಡ್ಬೋದು ನೀವು. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದಿಷ್ಟು ಅಸೈನ್ಮೆಂಟು ಅಂದರೆ ಮಾಡಲ್ ಮಾಡಲ್ ನೇಮು ಮೆಟೀರಿಯಲ್ಲು ವೀಡಿಯೋಸು ಇಂಗ್ಲೀಷ್ ಹಿಂದಿ ಇದೆ. ಇಲ್ಲಿ ಎಂಟರ್ಪ್ರಿನರ್ಶಿಪ್ ಹತ್ತಿದೆ. ಇಲ್ಲಿ ಮೆಟೀರಿಯಲ್ನಲ್ಲಿ ನೋಡ್ಬೋದು ನೀವು, PDF ಒಂದು ಫೈಲ್ ಇದೆ ಮತ್ತು 3 ವಿಡಿಯೋಗಳು ಫಸ್ಟ್ ಒಂದು ರಲ್ಲಿದೆ. ಈ ರೀತಿಯಾಗಿ ನೀವು 11 ಅಸೈನ್ಮೆಂಟ್ಗಳನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಓದಿ, ಮತ್ತು ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಬೇಕು. ಇಲ್ಲಿ ನಾನು ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ನೀವು ನೋಡ್ಬೋದು ಈ ರೀತಿ ಒಂದು ಬೇಜ್ ಅನ್ನೋದು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ಏನ್ಬೇಕಪ್ಪ ಅಂದರೆ ಇಲ್ಲಿ ನೋಡ್ಬೋದು ಮಾಡಲ್ ಕ್ವೆಶನ್ನು, ಮಾಡಲ್ ಅಂದರೆ ಯಾವೊಂದು ಎಕ್ಸಾಮ್ ಇದೆ, ಮತ್ತು ನಾವು ಕ್ವೆಶನ್ ನಂಬರ್ ಆಫ್ ಕ್ವೆಶನ್ಸು 10 ಕ್ವೆಶನ್ ಇರ್ಸುತ್ತೆ, ಅದರಾಗಿ ನೀವು ಬರಿಬೇಕಾಗುತ್ತೆ. ಇಲ್ಲಿ ಟೇಕ್ ಎಕ್ಸಾಮ್ ಅಂತ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಫಸ್ಟ್ ನೀವು ಕಂಪ್ಲೀಟ್ ಯುವರ್ ಸಿಲೆಬಸ್ ಅಂತ ಬರುತ್ತೆ, ಅದರಿಂದ ನೀವು ವಿಡಿಯೋಗಳನ್ನು ನೋಡಬೇಕಾಗುತ್ತೆ. ಇಲ್ಲಿ ನಾನು ಈಗ ಒಂದು ಫೈಲನ್ನು ಓಪನ್ ಮಾಡ್ತೀನಿ. ಈ ರೀತಿಯಾಗಿ ನೋಡ್ಬೋದು ನೀವು ಎಂಟರ್ಪ್ರಿನರ್ಶಿಪ್ ಕೋರ್ಸದ್ದು ಒಂದು ನಿಮಗೆ ಇಲ್ಲಿ PDF ಬನ್ನೋದು ಬರುತ್ತೆ. ಇದನ್ನು ನೀವು ಎಲ್ಲ ಓದ್ಕೋಬೇಕಾಗುತ್ತೆ, ವಾಟ್ ಈಸ್ ದ ಎಂಟರ್ಪ್ರಿನರ್ಶಿಪ್. ಈ ರೀತಿಯಾಗಿ ನಿಮಗೆ ಒಂದು ಕೆಲವೊಂದಿಷ್ಟು ಕ್ವೆಶನ್ಗಳು ಇಲ್ಲಿ ಆ್ಯಡ್ ಮಾಡಿ ಆನ್ಸರ್ ಕೂಡ ಇರುತ್ತೆ, ಎಲ್ಲ ಒಂದು ಕೊಟ್ಟಿರ್ತಾರೆ, ಇಲ್ಲಿ ರೆಫರೆನ್ಸ್ ಕೂಡ ಕೊಟ್ಟಿರ್ತಾರೆ ನೋಡ್ಕೋಬೋದು. ಇಲ್ಲಿ ನೀವು ನೋಡ್ಬೋದು ವೀಡಿಯೋ ಇದೆ, ಇಲ್ಲಿ ಇಂಗ್ಲೀಷ್ ವೀಡಿಯೋ ಅಂತಲೂ ಓಪನ್ ಮಾಡಿ ತೋರಿಸ್ತೀನಿ. ಈ ರೀತಿಯಾದ ವೀಡಿಯೋ ಪೇಜ್ ಅನ್ನೋದು ಬರುತ್ತೆ. ಇಲ್ಲಿ ನಿಮಗೆ ಈ ಒಂದು ಎಂಟರ್ಪ್ರಿನರ್ಶಿಪ್ ಅಂದರೆ ಏನು ಮತ್ತು ಈಗ ಏನು ಅಸೈನ್ಮೆಂಟ್ ಇದೆಲ್ಲ ಆ ಒಂದು ಅಸೈನ್ಮೆಂಟ್ ಬಗ್ಗೆ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಅನ್ನೋದು ಇಂಗ್ಲೀಷ್ನಲ್ಲಿ ಸಿಗುತ್ತೆ. ಈ ಒಂದು ವೀಡಿಯೋನು ಇನ್ನೂ ನೋಡ್ಕೋಬೇಕಾಗತ್ತೆ, ಈ ಒಂದು ವೀಡಿಯೋನು ಆಲ್ ಎಲ್ಲವನ್ನು ಪೂರ್ತಿ ನೋಡ್ಕೋಬೇಕಾಗತ್ತೆ, ಇಲ್ಲಾಂದರೆ ನಿಮಗೆ ಎಕ್ಸಾಮ್ ಬರೆಯಲು ಅಲವ್ ಆಗೋದಿಲ್ಲ. ಆದ್ದರಿಂದ ಇದನ್ನು ನೀವು ಪೂರ್ತಿ ಎಷ್ಟಿದೆ ನೋಡಿ ವೀಡಿಯೋ, ಆ ರೀತಿಯಾಗಿ ನೀವು ವೀಡಿಯೋವನ್ನು ಪೂರ್ತಿ ನೋಡ್ಕೋಬೇಕಾಗತ್ತೆ. ಇಂಗ್ಲೀಷ್ ಅಥವಾ ಹಿಂದಿ ಯಾವ್ದಾರ ಒಂದು ಲ್ಯಾಂಗ್ವೇಜ್ ವೀಡಿಯೋನು ನೀವು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಈ ಒಂದು ನೋಟ್ಸು ಮತ್ತು ಆಲ್ ವಿಡಿಯೋಸು ಎಲ್ಲವನ್ನು ನೋಡಿದ ನಂತರ ನೀವು 10 ಮಾಡೆಲ್ ಅಂದರೆ ಒಂದು ಟೆಸ್ಟ್ ಏನಿರುತ್ತಲ್ಲ ಆ ಒಂದು ಟೆಸ್ಟನ್ನು ನೀವು ಬರಿಬೇಕಾಗುತ್ತೆ. ನಂತರ ಆಗಿ ನೀವು ಫೈನಲ್ ಎಕ್ಸಾಮ್ ಅನ್ನೋದು ಬರಿಬೇಕಾಗುತ್ತೆ. ಯಾವುದೇ ಒಂದು ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್, ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್, ಥ್ಯಾಂಕ್ ಯು.